चैनल ना समस्त वीक्षकरिगे स्वागत सुस्वागत वीक्षकरे नम्म चैनल नल्ली प्रसारवागुवंत एल्ला कार्यक्रमगळन्न वीक्षिसी लाइक माड़ी शेर माड़ी हागू सब्सक्राइब माड़ी धन्यवाद। ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸುಬ್ರಹ್ಮಣ್ಯ ನಾಡಿಗೆ ಚಿಂತನ ಯೂಟ್ಯೂಬ್ ಚಾನೆಲ್ ಹರಿಹರ ವೀಕ್ಷಕರೇ ತಮಗೆಲ್ಲ ಆತ್ಮೀಯ ಸ್ವಾಗತ। ಇತ್ತೀಚೆಗೆ ನಮ್ಮನ್ನು ಗಲಿದ ಗಾನ ಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಸಾಹಿತ್ಯ ಸಂಗಮ ಮತ್ತು ಚಿಂತನ ಪ್ರತಿಷ್ಠಾನ ಹರಿಹರ ಇವರು ಚಿಂತನ ಪ್ರತಿಷ್ಠಾನದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ನುಡಿ ನಮನವನ್ನು ಅರ್ಪಿಸಲಾಯಿತು। ಆ ದೃಶ್ಯವನ್ನು ವೀಕ್ಷಿಸಿ ಬರೋಣ। ಸುಂದರ ಸಮಯದಲ್ಲಿ ನಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇವತ್ತು ಸಾಹಿತ್ಯ ಸಂಗಮ ಹಾಗೂ ಚಿಂತನ ಪ್ರತಿಷ್ಠಾನದ ವತಿಯಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯರನ್ನು ನಾವು ಕೇಳಿಕೊಂಡಾಗ ಅವರೆಲ್ಲರೂ ಕೂಡ ಒಪ್ಪಿ ಇವತ್ತು ಈ ಸಮಾರಂಭದಲ್ಲಿ ಭಾಗಿಯಾಗಿ ಇವತ್ತು ಸ್ವರ ಸಾಮ್ರಾಟನಾದಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ ಶ್ರದ್ಧಾಂಜಲಿ ನುಡಿಗಳನ್ನು ನಾವು ಅರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ। ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಜಗತ್ತು ಕಂಡ ಅಪ್ರತಿಮ ಸಂಗೀತಗಾರ ಅಂತ ಹೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ। ನಾವು ಪ್ರತಿ ಭಾನುವಾರ ಬಂತು ಅಂತ ಹೇಳಿದ್ರೆ ಎದೆ ತುಂಬೆ ಆಡಿದೇನೋ ಆ ಒಂದು ಕಾರ್ಯಕ್ರಮಕ್ಕೆ ಕಾಲು ಕುತ್ಕೊಳ್ತಾ ಇದ್ವಿ। ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರನ್ನೂ ಹಾಡಿಸಿ ತನ್ಮೂಲಕವಾಗಿ ಪ್ರತಿಭೆಗಳನ್ನು ಹೊರತಂದು ಸಂಗೀತ ಲೋಕಕ್ಕೆ ಪರಿಚಯವನ್ನು ಮಾಡಿಕೊಟ್ಟಂತ ಗಾನಗಾರುಡಿಗ ಸ್ವರ ಸಾಮ್ರಾಟ ಎಸ್ ಪಿ ಬಾಲಸುಬ್ರಹ್ಮಣ್ಯ ಇವತ್ತು ಅವರಿಗೆ ನಾವು ನಮ್ಮ ಸಾಹಿತ್ಯ ಸಂಗಮ ವತಿಯಿಂದ ಹಾಗೂ ಚಿಂತನ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದಂತಹ ಶ್ರದ್ಧಾಂಜಲಿಯ ಸಲ್ಲಿಸುವ ಮುಖಾಂತರವಾಗಿ ನುಡಿ ನಮನಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ। ಎಲ್ಲರಿಗೂ ಕೂಡ ಧನ್ಯವಾದ। ಸಾಹಿತ್ಯ ಸಂಗಮ ಹಾಗೂ ಚಿಂತನ ಪ್ರತಿಷ್ಠಾನದ ವತಿಯಿಂದ ಸ್ವರ ಸಾಮ್ರಾಟ ಎಂದು ಬಿರುದು ಪಡೆದಿರತಕ್ಕಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಬಹಳ ತುಂಬಾ ನೋವನ್ನು ಉಂಟು ಮಾಡಿದೆ। ಸಂಗೀತದ ಬಗ್ಗೆ ಅವರಿಗೆ ಸಂಗೀತ ಸರಸ್ವತಿಯೇ ಅವರಿಗೆ ಬಂದಿದ್ಲೇನೋ ಅನ್ನೋ ನಿಟ್ಟಿನಲ್ಲಿ ಆ ಸರಸ್ವತಿಯ ರೂಪದಲ್ಲಿ ಅವರು ಬಂದಿದ್ರೇನೋ ಅನ್ನೋ ಅಂತ ನಿಟ್ಟು ಜೊತೆಗೆ ಎಲ್ಲಾ ಭಾಷೆಗಳಲ್ಲೂ ಅವರು ತಮ್ಮ ಹಾಡುಗಳನ್ನು ಹಾಡಿದ್ದಾರೆ। ಆದರೆ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ ಕೊನೆಗೆ ನಾನು ಮರುಜನ್ಮ ಅನ್ನೋದೇನಾದ್ರೂ ಇದ್ರೆ ನಾನು ಕನ್ನಡ ನಾಡಲ್ಲೇ ಹುಟ್ಟುತ್ತೀನಿ ಅಂತೇಳಿ ಹಾಗಾಗಿ ಅಂತ ಒಂದು ಅಭಿಮಾನ ಕನ್ನಡ ನಾಡಿನ ಬಗ್ಗೆ ಇತ್ತು। ಹಾಗಾಗಿ ಅಂತ ವ್ಯಕ್ತಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ಹೇಳ್ತಾ ಅವರಿಗೆ ಈ ಒಂದು ನುಡಿ ನಮನವನ್ನ ಸಲ್ಲಿಸ್ತಾರೆ। ನಮಸ್ಕಾರ। ನಮ್ಮ ಸ್ವರ ಸಾಮ್ರಾಟ
ಖ್ಯಾತಿಯನ್ನು ಪಡೆದಿರತಕ್ಕಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಗಣ್ಯ ಮಹನೀಯರೇ ಹಾಗೂ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಅಗಾಧವಾದಂತಹ ಶಕ್ತಿ ಇರ್ತದೆ ಅನ್ನುವಂಥದ್ದು ಅದು ಸಾಹಿತ್ಯ ಆಗ್ಬೋದು ಸಂಸ್ಕೃತಿ ಆಗ್ಬೋದು ಕಲೆ ಆಗ್ಬೋದು ಅಭಿನಯ ಆಗ್ಬೋದು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸುಪ್ತವಾಗಿರ್ತಕ್ಕಂತಹ ಪ್ರತಿಭೆಗಳನ್ನ ಅಳಿಸೋದಕ್ಕೆ ಬಹುತೇಕ ಅಂದ್ರೆ ಕನ್ನಡ ನಾಡು ಒಂದು ಅತ್ಯಂತ ಸೂಕ್ತವಾದಂತಹ ವೇದಿಕೆ ಅಂತ ಹೇಳಿ ನಾನು ಭಾವಿಸ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದೂರದ ಆಂಧ್ರದಲ್ಲಿ ತಮಿಳ್ನಾಡಿನಲ್ಲಿ ಅವರು ಜನಿಸಿದ್ರು ಕೂಡ ಅವರು ತಮ್ಮ ಬದುಕನ್ನ ಕಟ್ಕೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಕನ್ನಡ ನಾಡಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಕನ್ನಡ ನಾಡು ಮತ್ತು ನುಡಿಯನ್ನ ಅಪಾರ ಪ್ರಮಾಣವಾಗಿ ಪ್ರೀತಿಸಿದಂತಹ ಅನೇಕ ಜನ ಮಹನೀಯರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮತ್ತೊಮ್ಮೆ ಅವರು ಈ ನಾಡಿನಲ್ಲಿ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ದಿನ ಭಾರತ ದೇಶ ಕಂಡಂತಹ ಅಪ್ರತಿಮ ಸಂಗೀತಕಾರ ಇನ್ನಿಲ್ಲ. ಬಹಳ ದುಃಖಕರವಾದಂತಹ ಒಂದು ಸಂದರ್ಭ. ಜಗತ್ತಿನಲ್ಲೇ ಸಹ ಈ ಒಂದು ಕೊರೋನಾ ಮಾರಿಯು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ನಮಗೆ ನಷ್ಟ ಮಾಡುತ್ತಲೇ ಬರ್ತಾ ಇದೆ. ಅದರಲ್ಲೂ ಸಹ ಅತ್ಯಂತ ವಿಶಿಷ್ಟವಾದಂತಹ ಮತ್ತೆ ಇಡೀ ಜಗತ್ತು ಮೆಚ್ಚುವಂತಹ ಕಲಾವಿದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದರೆಂದರೆ ಒಂದು ಕಾಲಕ್ಕೆ ಮೊಹಮ್ಮದ್ ರಫೀಕ್ ಇವರು ಸಂಗೀತ ಲೋಕದಲ್ಲಿ ಅತ್ಯಂತ ಇಡೀ ಜಗತ್ತಿನಾಗ ಹೆಸರು ಮಾಡಿದ್ರು. ಆ ಒಂದು ಮಟ್ಟವನ್ನು ರೀಚ್ ಆಗಿದ್ರು ಅವರು. ಅದೇ ಥರ ಅವರು ಬಹಳ ಕಷ್ಟಕರವಾದಂತಹ ಸಾಹಿತ್ಯವನ್ನು ಬಹಳ ಅತ್ಯಂತ ಸುಲಭ ರೀತಿಯಲ್ಲಿ ಆ ಪದಗಳನ್ನು ಅವರು ಸಂಗೀತಮಯವಾಗಿ ಜೋಡಿಸ್ತಾ ಇದ್ರು, ಸಂಯೋಜನೆ ಮಾಡ್ತಾ ಇದ್ರು. ಇಂಥ ಮಹಾನ್ ವ್ಯಕ್ತಿತ್ವ ಈ ದಿನ ನಮ್ಮನ್ನು ಅಗಲಿದ್ದಾರೆ. ಶ್ರೀಯುತರು ಮತ್ತೆ ಈ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತಾ ಅವರಿಗೆ ನುಡಿನಮನವನ್ನು ಸಲ್ಲಿಸುತ್ತೇನೆ. ಎಸ್ ಪಿ ಬಿ ನಮ್ಮಂದ್ರೆ ನಮ್ಮ ಜೊತೆ ಇಲ್ಲ, ಅಗಲಿದ್ದಾರೆ. ಆದರೆ ಅವರ ಒಂದು ಸಾಧನೆ ನಮ್ಮ ಕಣ್ಮುಂದಿದೆ. 16 ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ಇವತ್ತು ಅವರು ಇಲ್ಲದಿದ್ರು ಕೂಡ ಇನ್ನೂ ಒಂದು 100 ವರ್ಷ ಅವರ ನೆನಪಿನಲ್ಲಿ ನಾವು ಬಾಳಬೇಕು. ಆ ಥರ ಒಂದು ಕಾರ್ಯವನ್ನು ಮಾಡೋದಿದೆ. ಒಡನೆ ಇಲ್ಲದೇ ಇದ್ರೂ ಕೂಡ ಅವರ ಒಂದು ಹಾಕಿಕೊಟ್ಟ ಒಂದು ಸಂಗೀತದ ಒಂದು ಹಾಡುಗಳನ್ನು ಕೇಳ್ತಾ ನಮ್ಮ ಜೀವನವನ್ನು ಸವಿಸೋಣ. ಈ ನಿಟ್ಟಿನಲ್ಲಿ ಸಾಹಿತ್ಯ ಸಂಗಮ ನಮ್ಮ ಚಿಂತನ ಪ್ರತಿಷ್ಠಾನಕ್ಕೆ ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳ ಸಲ್ಲಿಸ್ತಾ ನುಡಿನಮನವನ್ನು ಮುಗಿಸ್ತೀನಿ. ಇನ್ನು ಹೆಚ್ಚು ಹೇಳಬೇಕಾದ್ರೆ ಇಡೀ ನಮ್ಮ ಜಗತ್ತು ಕಂಡಂತಹ ಅತ್ಯದ್ಭುತವಾದಂತಹ ಮಹಾನ್ ಗಾಯಕ ಎಸ್ ಪಿ ಬಿ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿಕೊಂಡಿದ್ವಿ. ನಮ್ಮ ದೇಶದ ಇತಿಹಾಸ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಏನು ಆ ವೈಭೋಗ ಏನಿದೆ ಅದನ್ನ ತನ್ನ ಕಂಚಿನ ಗಾಯನದ ಮೂಲಕ ಇಡೀ ವಿಶ್ವಕ್ಕೆ ಅದನ್ನ ತೋರಿಸಿಕೊಟ್ಟಂತಹ ಮಹಾನ್ ಗಾಯಕ. ಅವರು ಹಸ್ತಗತರಾಗಿದ್ದಾರೆ. ಇದು ಒಂದು ಒಳ್ಳೆಯ ಒಂದು ಉದಾಹರಣೆ ಏನಂತ ಹೇಳಿದ್ರೆ, ಒಬ್ಬ ಗಾಯಕ ಅಥವಾ ಒಬ್ಬ ಕಲಾವಿದ ಈ ಒಂದು ಪ್ರಾಣವನ್ನು ಅಥವಾ ದೇಹತ್ಯಾಗವನ್ನು ಮಾಡಿದರೂ ಕೂಡ ಅವರು ಮಾಡಿದಂತಹ ಮಹಾನ್ ಕೆಲಸಗಳು ಯಾವಾಗಲೂ ನಿರಂತರವಾಗಿ ಶಾಶ್ವತವಾಗಿ ಇರ್ತದೆ ಅನ್ನೋದಕ್ಕೆ ಎಸ್ ಪಿ ಬಿ ಅವರೇ ಒಂದು ಉತ್ತಮ ಉದಾಹರಣೆ ಎಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಟೀಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಣಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ.
ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯ ಜೋಗುಳವ ಹಾಡಿನಲಿದ ರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯ ಜೋಗುಳವ ಹಾಡಿನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ದಾವಣಗೆರೆಯಿಂದ ಸಾರಸ್ವತ ಲೋಕದ ಗಾನ ಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರಿಗೆ ಪದ ತರ್ಪಣ. ಸುಮಧುರ ಕಂಠದ ಗಾಯಕ, ಸಂಗೀತ ಸಾಮ್ರಾಜ್ಯದ ನಾಯಕ. ಸುಮಧುರ ಕಂಠದ ಗಾಯಕ, ಸಂಗೀತ ಸಾಮ್ರಾಜ್ಯದ ನಾಯಕ. 16 ಭಾಷೆಯ ಗಾಯಕ, 40,000 ಗಾನದ ಮಹಾನಾಯಕ. 16 ಭಾಷೆಯ ಗಾಯಕ, 40,000 ಗಾನದ ಮಹಾನಾಯಕ. ಸಂಗೀತ ಲೋಕದಲ್ಲಿ ಯಾನ, ಸುಮಧುರ ಕಂಠದಲ್ಲಿ ಗಾನ. ಸಂಗೀತ ಲೋಕದಲ್ಲಿ ಯಾನ, ಸುಮಧುರ ಕಂಠದಲ್ಲಿ ಗಾನ. ತೇಲುತ ಸಾಗಿತು ಅಲೆ ಅಲೆಯಲ್ಲಿ, ತುಂಬಿತು ಭಾವುಕತೆ ಮನದಲ್ಲಿ. ತೇಲುತ ಸಾಗಿತು ಅಲೆ ಅಲೆಯಲ್ಲಿ, ತುಂಬಿತು ಭಾವುಕತೆ ಮನದಲ್ಲಿ. ಹೃನ್ಮನದ ಮಧುರ ಸಂಯೋಜಕ, ಸಂಗೀತ ಸಾಗರದ ಪರಿವರ್ತಕ. ಹೃನ್ಮನದ ಮಧುರ ಸಂಯೋಜಕ, ಸಂಗೀತ ಸಾಗರದ ಪರಿವರ್ತಕ. 108 ನೆನಪು ಮಾಲೆಯಲ್ಲಿ ಬೆಸೆದ ಭಾವವು ಕೊಂಡಿಯಲ್ಲಿ. 108 ನೆನಪು ಮಾಲೆಯಲ್ಲಿ ಬೆಸೆದ ಭಾವವು ಕೊಂಡಿಯಲ್ಲಿ. ಸಂಗೀತ ಸಾಮ್ರಾಟರಿಗೆ ಸಾವಿಲ್ಲಿ, ಇರುವವರು ಎಲ್ಲರ ಮನದಲ್ಲಿ. ಸಂಗೀತ ಸಾಮ್ರಾಟರಿಗೆ ಸಾವಿಲ್ಲಿ, ಇರುವವರೆಲ್ಲರೂ ಎಲ್ಲರ ಮನದಲ್ಲಿ. ಗಾನಕ್ಕೆ ಉಸಿರುಸಿರಲ್ಲಿ ಕಂಠಕ್ರಾಂತಿ, ದೊರಕಿಹುದು ಆತ್ಮಕ್ಕೆ ಚಿರಶಾಂತಿ. ಗಾನಕ್ಕೆ ಉಸಿರುಸಿರಲಿ ಕಂಠಕ್ರಾಂತಿ, ದೊರಕಿಹುದು ಆತ್ಮಕ್ಕೆ ಚಿರಶಾಂತಿ. ಬದುಕಿ ಬಾಳಬೇಕಲ್ಲವೇ ಹೀಗೆ, ಬಾಳಲ್ಲಿ ಕಪ್ಪು ಚುಕ್ಕೆ ಇರದ ಹಾಗೆ. ಬದುಕಿ ಬಾಳಬೇಕಲ್ಲವೇ ಹೀಗೆ, ಬಾಳಲ್ಲಿ ಕಪ್ಪು ಚುಕ್ಕೆ ಇರದ ಹಾಗೆ.
ಮಧುರ ಗಾನ ಸುದಿಯ ಗೆಲುವು ಗಳಿಸಿದರೆಲ್ಲರ ಪ್ರೀತಿಯ ಒಲವು ಮಧುರ ಗಾನ ಸುದಯ ಗೆಲುವು ಗಳಿಸಿದರೆಲ್ಲರ ಪ್ರೀತಿಯ ಒಲವು ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಅನಸೂಯ ಅಮ್ಮ ಈ ದಿನ ನಾನು ಎಸ್ ಬಿ ಬಿಯವರ ಶ್ರದ್ಧಾಂಜಲಿಗೋಸ್ಕರ ಒಂದು ಚಿಕ್ಕದಾದ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ ತೊರೆದರೇನು ಸೊಗಸಿದೆ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ ತೊರೆದರೇನು ಸೊಗಸಿದೆ ನಿನ್ನ ನೀನು ಮರೆತರೇನು ಸುಖವಿದೆ ಹಾಡುವುದನು ಕೋಗಿಲೆಯೋ ಹಾಡುವುದನು ಕೋಗಿಲೆಯೋ ಮರೆಯುವುದೇ ಹಾರುವುದನು ಬಾನಾಡಿ ತೊರೆಯುವುದೇ ಮೀನು ಈಜದಿರುವುದೇ ದುಂಬಿ ಹೂವ ಮರೆಯುವುದೇ ಮೀನು ಈಜದಿರುವುದೇ ದುಂಬಿ ಹೂವ ಮರೆಯುವುದೇ ಮುಗಿಲ ಕಂಡು ನವಿಲು ನಲಿಯದೆ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ ತೊರೆದರೇನು ಸೊಗಸಿದೆ ನಿನ್ನ ನೀನು ಮರೆತರೇನು ಸುಖವಿದೆ ಧನ್ಯವಾದಗಳು ಗೀತಾಂಜಲಿ ಹಾಲು ಗೆನ್ನೆಗೆ ಬಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ ಗೀತಾಂಜಲಿ ಹಾಲು ಗೆನ್ನೆಗೆ ಬಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ದಾಳಿಂಬೆ ಹಣ್ಣಿಗೆ ನೀರಾದರೇನೇನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನೇನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನೇನ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಲು ಹೊಗಳದೆ ನಾರಿ ಮನಸ್ಸು ಕೊಡಳು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ ಲ 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 ಕೈಲಾಸ ಕೈಯಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ ಕೋಲ್ ಮಿಂಚು ಹೂಗಳೇ ನಿನ್ನ ಮಾತು ಕೇಳುತ್ತಿದ್ದರೆ ಸೀನೀರೆ ಸಾಗರ ಇನ್ನ ಭಾವ ಹೀಗೆ ಇದ್ದರೆ ಓಡದೆ ನೀನು ಜಿಂಕೆಯಾದೆ ಹಾರದೆ ನಾನು ಹಕ್ಕಿಯಾದೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ ಗೀತಾಂಜಲಿ ಹಾಲು ಗೆನ್ನೆಗೆ ಬಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ತಿಂಡಿಗೆ ದಾಳಿಂಬೆ ಹಣ್ಣಿಗೆ
ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಲಾ 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 ಲಾ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು. ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣು ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾರೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ, ಬೆಳ್ಳಿ 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 ಮೋಡ ಚಂದ, ಆಕಾಶ ನಾನಾದೆನ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನಗುತ್ತ ನೀ ಕರೆದರೆ, ನಗುತ್ತ ನೀ ಕರೆದರೆ ಮನದಿ ಸಂತೋಷ ಹಾಳಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಯಾರು ಭೂಮಿಗೆ ಮೊದಲ ಬಾರಿಗೆ ಪ್ರೀತಿಯ ಎಳೆ ತಂದರೋ, ಹೆಣ್ಣು ಮೊದಲ ಗಂಡು ಮೊದಲ ಆಸೆ ಮೊದಲ ಅಂದ ಮೊದಲ ಅಂದ ಅಂದರೇನು ನೀನೆ ಎಂದೆ ನಾನು,
ಚಂದಮಾಮನನ್ನೇ ಮೆಚ್ಚಲಿಲ್ಲ ನಾನು ಕಾಯಿಸಬೇಡ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ತುಸು ಮೆಲ್ಲ ಬೀಸು ಗಾಳಿಯೇ ಇಲಾಲಿ ಸುವಾಲಿ ಇತಾಯಿ ಕೇಳಲಿ ನಿದ್ದೇಲಿಯಾಡಲಿ ತುಸು ಮೆಲ್ಲ ಬೀಸು ಗಾಳಿಯೇ. ಚಿಂತನ ಯೂಟ್ಯೂಬ್ ಚಾನಲ್ ಹಮ್ಮಿಕೊಂಡಿದ್ದ SPB ನುಡಿನಮನ ಕಾರ್ಯಕ್ರಮಕ್ಕೆ SPB ಅವರ ಹಾಡುಗಳನ್ನು ಹಾಡಿ ನಮಗೆ ಕಳಿಸಿದ್ದಾರೆ. ಆ ಹಾಡುಗಳನ್ನು ಹಾಡಿದ ಶ್ರೀಮತಿ ಉಮಾದೇವಿ ದಾವಣಗೆರೆ, ಚುಟುಕುಗಳನ್ನು ಹೇಳಿದ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಸಾಹಿತಿಗಳು ದಾವಣಗೆರೆ, ಮತ್ತು SPB ಅವರ ಹಾಡನ್ನು ಹೇಳಿದ ಶ್ರೀಮತಿ ಸೌಮ್ಯ ರಾಮಕೃಷ್ಣ ಹರಿಹರ ಮತ್ತು ಶ್ರೀಮತಿ ಸುಪ್ರಿಯಾ ನಂಜನಗೂಡು ಮತ್ತು MKT ಶಾಲೆಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಜಾತ ಇವರು ಮತ್ತು ಬೆಂಗಳೂರಿನಿಂದ ಅನಸೂಯ ಮೇಡಮ್ ಕೂಡ ನಮಗೆ ಹಾಡನ್ನು ಕಳಿಸಿದ್ದಾರೆ. ಚಿಂತನ ಯೂಟ್ಯೂಬ್ ಚಾನಲ್ನ ಈ ನುಡಿನಮನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.